ಹಾಯ್, ಎಲ್ರಿಗೂ ನಮಸ್ಕಾರ. ಡೇರ್ ಡೆವಿಲ್ ಮುಸ್ತಫಾ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ, ತುಂಬ ಹೆಮ್ಮೆಯಿಂದ ಈ ಸಿನಿಮಾನ ಡಾಲಿ ಪಿಕ್ಚರ್ಸಿಂದ ಪ್ರೆಸೆಂಟ್ ಮಾಡಿದ್ದು. ಯಾಕೆಂದರೆ ಸಿನಿಮಾ ನೋಡಿದಾಗ ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಅವರ ಕಥೆನ ಓದಿದ್ವಿ. ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಅವರ ಅಭಿಮಾನಿಗಳಾಗಿ ಅವರೆಲ್ಲ ಕಥೆಗಳನ್ನ ಅವರೆಲ್ಲ ವರ್ಕ್ನ ಸೆಲೆಬ್ರೇಟ್ ಮಾಡುವಂಥವ್ರು ನಾವೆಲ್ಲರೂ. ಸೊ ಆ ಒಂದು ಸಣ್ಣ ಕಥೆ ಡೇರ್ ಡೆವಿಲ್ ಮುಸ್ತಫಾನ ಇಟ್ಕೊಂಡು ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ಕಟ್ಟಿರೋ ನಮ್ಮ ಶಶಾಂಕ್ ಸೋಗಲ್ ಆ್ಯಂಡ್ ಟೀಮ್. ಆ್ಯಂಡ್ ಈ ಥರದ ಸಿನಿಮಾನ ತೆರೆ ಮೇಲೆ ಬರೋದು ತುಂಬ ತರೋ ತುಂಬ ಕಷ್ಟ. ಆ್ಯಂಡ್ 100 ಜನ 120 ಜನ ನಿರ್ಮಾಪಕರುಗಳನ್ನ ಇಟ್ಕೊಂಡು ಅವರೆಲ್ಲರನ್ನು ಸೇರಿಸಿ ಒಂದೊಳ್ಳೆ ತಂಡ ಕಟ್ಟಿ ಒಂದೊಳ್ಳೆ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾರೆ. ಇವತ್ತು ಬಂದಿದ್ದಂಥ ಎಲ್ಲ ಸಾಹಿತಿಗಳು, ಸಿನಿಮಾದವರಿಂದ ಹಿಡಿದು ಎಲ್ಲ ಕಾಮನ್ ಆಡಿಯನ್ಸಿಂದ ಹಿಡಿದು ಎಲ್ಲರೂ ಸಿನಿಮಾನ ಸೆಲೆಬ್ರೇಟ್ ಮಾಡಿದ ರೀತಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವತ್ತಿಗೆ ಐ ಥಿಂಕ್ ಈ ಥರದ ಒಂದು ಸಿನಿಮಾ ಖಂಡಿತ ಬೇಕಿತ್ತು. ಆ್ಯಂಡ್ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ತೇಜಸ್ವಿಯವರ ಈ ಕತೆ ಖಂಡಿತ ಬೇಕಿತ್ತು. ಸೊ ದಯವಿಟ್ಟು ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾಗೆ ಥಿಯೇಟ್ರಿಗೆ ಬಂದು ಪ್ರೇಕ್ಷಕರು ಎಲ್ಲ ಸಿನಿಮಾನ ನೋಡಬೇಕು ಅಂತ ಹೇಳಿದ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಂಗೊತ್ತು ಎಲ್ಲರೂ ಎಲೆಕ್ಷನಲ್ಲಿ ಬ್ಯುಸಿ ಇದ್ರಿ, ಐ ಪಿ ಎಲ್ಲಲ್ಲಿ ಬ್ಯುಸಿ ಇದ್ರಿ, ಎಲ್ಲವೂ ಮುಗಿತಾ ಬಂದಿದೆ, ಥಿಯೇಟ್ರಿಗೆ ಜನ ಬರ್ತಿಲ್ಲ, ಥಿಯೇಟ್ರಿಗೆ ಜನ ಕರ್ಕೊಂಬರೋಕೆ ಆಗ್ತಿಲ್ಲ ಅಂಥೇಳಿ ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ನೆನ್ನೆ ಒಂದು ಆರ್ಟಿಕಲ್ ನೋಡಿದ್ವಿ, ಪಿ ವಿ ಆರ್ ಕೂಡ 50 ಸ್ಕ್ರೀನ್ಗಳನ್ನ ಮುಚ್ತಾ ಇದ್ದೀವಿ ಇಂಡಿಯಾದಲ್ಲಿಂದ. ಸೊ ಐ ಥಿಂಕ್ ಬರೀ ದೊಡ್ಡ ದೊಡ್ಡ ಸಿನಿಮಾಗಳಿಗಷ್ಟೇ ಥಿಯೇಟ್ರಿಗೆ ಬರ್ತೀವಿ, ಸಣ್ಣ ಸಣ್ಣ ಸಿನಿಮಾಗಳನ್ನ ಒಟ್ಟಿಟ್ಟಿಲ್ಲೇ ನೋಡ್ತೀವಿ ಅಂತ ಆದರೆ ಖಂಡಿತ ಥಿಯೇಟ್ರ್ ಕಲ್ಚರ್ ಸತ್ತೋಗುತ್ತೆ. ಹಾಗಾಗಿ ಅಂದರೆ ನಾನು ಒಳ್ಳೆಯ ಸಿನಿಮಾಗಳು ಅಂತ ಹೇಳ್ತಾ ಇದ್ದೀನಿ, ಒಳ್ಳೆಯ ಪ್ರಯತ್ನಗಳು, ಆ ಥರದ ಪ್ರಯತ್ನಗಳಿಗೆ ಪ್ರೇಕ್ಷಕರು ಕೂಡ ಥಿಯೇಟ್ರಿಗೆ ಬರಬೇಕು. ಆ್ಯಂಡ್ ನಮ್ಮ ಚಿತ್ರರಂಗ ಕೂಡ ಒಳ್ಳೊಳ್ಳೆಯ ಪ್ರಯತ್ನಗಳಿಗೆ ಎಲ್ಲರೂ ಜೊತೆಗೆ ನಿಲ್ಲಬೇಕು. ಯಾಕೆಂದರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗಷ್ಟೇ ನಮಗೆ ಜನ ಬರ್ತಾರೆ ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ರೆ ನಮ್ಮ ಸಿನಿಮಾಗಳು ಬರೋ ಅಷ್ಟರಲ್ಲಿ ಥಿಯೇಟ್ರ್ಗಳು ಮುಚ್ಚೋಗಿರುತ್ತೆ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಓ ಟಿ ಟಿಲೇ ರಿಲೀಸ್ ಮಾಡಬೇಕಾಗುತ್ತೆ. ಐ ಥಿಂಕ್ ಥಿಯೇಟ್ರ್ಗಳು ತುಂಬಬೇಕು, ಥಿಯೇಟ್ರ್ಗಳು ಸಸ್ಟೈನ್ ಆಗಬೇಕು ಅಂದರೆ ಚಿತ್ರರಂಗದಲ್ಲೂ ಕೂಡ ಒಳ್ಳೆಯ ಪ್ರಯತ್ನಗಳು ಬಂದಾಗ ಎಲ್ಲ ಚಿತ್ರರಂಗದವರು ಕೂಡ ಸಿನಿಮಾ ಪರವಾಗಿ ನಿಲ್ಲಬೇಕು. ಆ್ಯಂಡ್ ಸಣ್ಣ ಸಣ್ಣ ಸಿನಿಮಾಗಳನ್ನು ಜನಗಳನ್ನ ಕರಿಯೋಕ್ಕೆ ಕರ್ಕೊಂಬರೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಡೆಯಿಂದ ಡೇರ್ ಡೆವಿಲ್ ಮುಸ್ತಫಾ ತರೋದು ಒಂದು ಪ್ರಯತ್ನ. ಕನ್ನಡಕ್ಕೆ ನಿಜವಾಗ್ಲೂ ಕನ್ನಡಕ್ಕೆ ಕಾಣಿಕೆ ಡೇರ್ ಡೆವಿಲ್ ಮುಸ್ತಫಾ ಅಂತ ಹೇಳಿ ತುಂಬ ಚೆನ್ನಾಗಿ ಟೀಮು ಕೋಟ್ ಮಾಡಿದರು, ಅದು ಖಂಡಿತ ನಿಜ. ಕನ್ನಡಕ್ಕೆ ಒಂದೊಳ್ಳೆ ಕಾಣಿಕೆ ಕೊಟ್ಟಿದ್ದಾರೆ ಶಶಾಂಕ್ ಸೋಗಲ್ ಆ್ಯಂಡ್ ಇಡೀ ತಂಡ. ಕನ್ನಡಕ್ಕೆ ಒಬ್ಬೊಳ್ಳೆ ಅದ್ಭುತ ನಿರ್ದೇಶಕ ಸಿಕ್ಕಿದ್ದಾನೆ, ಕನ್ನಡಕ್ಕೆ ಅದ್ಭುತವಾದ ಕಲಾವಿದರು ಸಿಕ್ಕಿದ್ದಾರೆ, ಹೊಸ ಕಲಾವಿದರುಗಳು, ಪ್ರತಿಯೊಬ್ಬ ಪಾತ್ರಧಾರಿಗಳು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಸೊ ಕುಟುಂಬ ಸಮ ಆ್ಯಂಡ್ ಈ ಸಿನಿಮಾ ಯು ಸರ್ಟಿಫಿಕೇಟ್, ಕುಟುಂಬ ಸಮೇತರಾಗಿ ಮಕ್ಕಳನ್ನು ಕೂಡ ಕರ್ಕೊಂಬಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡ್ಬೋದು, ಸೆಲೆಬ್ರೇಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಸೊ ದಯವಿಟ್ಟು ಪ್ರೇಕ್ಷಕರು ಥಿಯೇಟ್ರಿಗೆ ಬನ್ನಿ. ಈ ಸಿನಿಮಾ ತುಂಬ ಕಾನ್ಫಿಡೆಂಟಾಗಿ ತುಂಬ ಹೆಮ್ಮೆಯಿಂದ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮಗೆ ಖಂಡಿತ ತುಂಬ ಇಷ್ಟ ಆಗುತ್ತೆ, ಖಂಡಿತ ತುಂಬ ಇಷ್ಟ ಆಗುತ್ತೆ. ಸ್ಪೋರ್ಟ್ಸ್ ಮತ್ತು ಸಿನಿಮಾ ಎರಡೂ ಯಾವತ್ತೂ ಎಲ್ಲರನ್ನು ಒಟ್ಟುಗೂಡಿಸೋಕ್ಕೆ ಸಾಧ್ಯ ಅಂತ ಅದು ನಿಜ ಕೂಡ. ಸೊ ಅದು ಈ ಸಿನಿಮಾದ ಮೂಲಕ ಅದಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ, ಅದಾಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ರಮಾಮಣಿ ಸಡನ್ ಗೊತ್ತಾಗಲ್ಲ ರಮಾಮಣಿ ಅಂತ. ತುಂಬ ಖುಷಿ ಅಂದರೆ ಒಬ್ಬರು ಕನ್ನಡ ಟೀಚರ್ ಬಂದಿದ್ರು, ನಾನು ಅವ್ರ ಸ್ಟೂಡೆಂಟ್ ಅಂದ್ಕೊಂಡೆ. ಅವ್ರು ಬರ್ತಾ ಇಲ್ಲ ಸರ್, ನಾನು ಕನ್ನಡ ಟೀಚರ್, ಈಗ ಮಾಸ್ಟರ್ಸ್ ಮುಗಿಸಿ ಕನ್ನಡ ಟೀಚರ್ ಸಿನಿಮಾ ನೋಡೋಕ್ಕೆ ಅಂತ ಬಂದಿದ್ದೀನಿ. ಎಷ್ಟೊಂದು ಜನ ಆ ಥರ ಬಂದಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ರಂಜನಿ ರಾಘವನ್. ಈಗಷ್ಟೇ ತೇಜಸ್ವಿ ಸರ್ ಅವರ ಕೃತಿಯ ಆಧಾರಿತ ಸಿನಿಮಾ ಡೇರ್ ಡೆವಿಲ್ ಮುಸ್ತಫಾ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ಇದು ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಿನದು, ಯಾಕೆಂತಂದರೆ ಸಿನಿಮಾ ಅಂದರೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಇರುತ್ತೆ, ಅದಕ್ಕೊಂದು ಚೌಕಟ್ಟು ಅಂತ ಕರಿಬೋದು. ಇದು ಸಿನಿಮಾ ಅಲ್ಲ, ಜೀವನ, ನಮ್ಮ ಸಮಾಜದ ಒಂದು ಕನ್ನಡಿ ಅಂತ ಕರಿಬಹುದು. ಹಾಗಾಗಿ ಈ ಒಂದು ಸಿನಿಮಾ ಕನ್ನಡದಲ್ಲಿ ಬಂದಿರೋದಕ್ಕೆ ಮತ್ತು ಇಷ್ಟು ಅಚ್ಚುಕಟ್ಟಾಗಿ ಎಂಟರ್ಟೈನಿಂಗ್ ಆಗಿ ನಿಜ ಅನ್ಸೋ ಥರ ಹೃದಯ ಸ್ಪರ್ಶಿ ಸಿನಿಮಾನ ನೋಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎಷ್ಟೊಂದು ಜನ ಹೇಳ್ತಾರೆ ನಮ್ಮ ನೇಟಿವಿಟಿ ಸಿನಿಮಾ ಬರಲ್ಲ, ಯಾಕೆ ಬರಲ್ಲ ಅಂತ. ಮತ್ತು ಇದರಲ್ಲಿ ಯಾವುದೋ ಒಂದು ಪಾತ್ರನ ವೈಭವೀಕರಿಸೋದಾಗಲಿ ಅಥವಾ ಯಾವುದೋ ಒಂದು ಸಿನಿಮ್ಯಾಟಿಕ್ ಅಂಶಗಳನ್ನ ಇಟ್ಕೊಂಡು ಅದನ್ನು ಪ್ರಮೋಟ್ ಮಾಡೋದಾಗಲಿ ಯಾವುದೂ ಇಲ್ಲ. ಅಚ್ಚುಕಟ್ಟಾದ ಒಂದು ಕಥೆನ ಹೇಳೋ ಪ್ರಯತ್ನ, ಅಷ್ಟೇ ಎಂಟರ್ಟೈನಿಂಗ್ ಆಗಿ ಅಷ್ಟೇ ಪ್ರಾಮಾಣಿಕತೆಯಿಂದ ಮಾಡಿರೋಂಥ ಸಿನಿಮಾ. ನಾವು ಇಂಥದ್ದು ಇಂಥ ಸಿನಿಮಾ ಬಂದಾಗ ನಾವು ನೋಡದೇ ಇದ್ರೆ
ನಷ್ಟ ನಮಗೇನೆ ಯಾಕಂದ್ರೆ ಈ ತರ ಮತ್ತೆ ಪ್ರಯತ್ನ ಆಗೋದು ನಿಂತು ಹೋಗುತ್ತೆ ಈ ಸೋಲು ಸಾಕಷ್ಟು ಜನ ಒಳ್ಳೆ ಅಭಿರುಚಿ ಇರುವಂತ ಕಥೆಗಾರರಿಗೆ ಸಿನಿಮಾ ಮೇಕರ್ಸ್ ಗೆ ಬಹುದೊಡ್ಡ ಪೆಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವೆಲ್ಲರೂ ಕನ್ನಡಿಗರು ಯಾವುದೇ ಬಯಾಸ್ಮೆಂಟ್ ಇಲ್ಲದೆ ಒಂದು ಒಳ್ಳೆಯ ಕಥೆಯನ್ನು ಒಪ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಅನ್ಸುತ್ತೆ ದಯವಿಟ್ಟು ಎಲ್ಲರೂ ಬಂದು ಡೇರ್ಡೆವಿಲ್ ಮುಸ್ತಫಾ ಸಿನಿಮಾನ ನೋಡಿ ಮತ್ತೆ ಇನ್ನೊಂದು ವಿಭಿನ್ನವಾಗಿ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಕಥೆಗಾರನ ಓದುಗರು ಸೇರಿ ಸಿನಿಮಾ ಮಾಡಿದ್ದಾರೆ ಇದಕ್ಕಿಂತ ಹೆಮ್ಮೆ ವಿಷಯ ಇನ್ನೇನಿದೆ ಅಲ್ವಾ ಸೊ ನಾವೆಲ್ಲರೂ ಕೂಡ ಈ ಸಿನಿಮಾನ ಗೆಲ್ಲಿಸಲೇಬೇಕು ಈ ಸಿನಿಮಾ ಗೆಲ್ಸೋದ್ರಿಂದ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಬೇಕು ಈ ಒಗ್ಗಟ್ಟು ನಮ್ಮನ್ನ ಸಾಮಾಜಿಕವಾಗಿ ಮತ್ತು ಪ್ರತಿಯೊಂದು ರೀತಿಯಿಂದ ಕೂಡ ನಮ್ಮನ್ನ ಮುಂದೆ ಕರ್ಕೊಂಡು ಬರುತ್ತೆ ನಮ್ಮ ಒಂದು ಪ್ರಜಾಪ್ರಭುತ್ವದ ಒಂದು ಸ್ಟ್ರೆಂತ್ ನ ತೋರಿಸುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಲೆಟ್ಸ್ ಆಲ್ ಸಪೋರ್ಟ್ ದಿಸ್ ಫಿಲ್ಮ್ ಮತ್ತೆ ಧನಂಜಯ್ ಅವ್ರಿಗೂ ನಾನು ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಿರ್ದೇಶನ ಮಾಡಿರುವಂತಹ ಶಶಾಂಕ್ ಅವ್ರಿಗೂ ಕೂಡ ಆಕ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಸುಮಾರು ಜನ ನಟನಾ ಸಂಸ್ಥೆಯಿಂದ ಬಂದವರು ಅಂತ ಕೇಳ್ಪಟ್ಟೆ ಮತ್ತು ಥಿಯೇಟರ್ ಬ್ಯಾಕ್ಗ್ರೌಂಡು ಅಚ್ಚುಕಟ್ಟಾದ ಸಿನಿಮಾ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾ ನೋಡಿ ನನಗೆ ತುಂಬ ಸಂತೋಷ ಆಗಿದೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ಈಗ ತಾನೇ ಡೇರ್ ಡೆವಿಲ್ ಮುಸ್ತಫಾ ನೋಡಿದೆ ಹೆಸರು ತಕ್ಕಂಗಿದೆ ಡೇರ್ ಡೆವಿಲ್ ಆಗೇ ಇದೆ ಪ್ರತಿಯೊಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಒಂದಂತೂ ಹೇಳ್ತೀನಿ ದಯವಿಟ್ಟು ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಜಾತಿಗಿಂತ ಹ್ಯುಮ್ಯಾನಿಟಿ ಮಾನವೀಯತೆ ಮುಖ್ಯ ಅನ್ನೋದನ್ನು ತೋರಿಸಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರೂ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನನಗೆ ಆ್ಯಕ್ಚುಲಿ ಏನು ಹೇಳಬೇಕು ಅನ್ನೋದೇ ಬರ್ತಾ ಇಲ್ಲ ನಾನು ಅದೇ ಗುಂಗಲ್ಲಿದ್ದೀನಿ ಆ ಹ್ಯಾಂಗ್ ಓವರಲ್ಲೇ ಇದ್ದೀನಿ ಅಮೃತ ಇಲ್ಲ ಐ ಥಿಂಕ್ ಡೇರ್ಡೆವಿಲ್ ಮುಸ್ತಫ ತುಂಬಾ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಯಾಕಂದ್ರೆ ಕಾದಂಬರಿ ಆಧಾರಿತ ಸಿನಿಮಾಗಳು ಈ ಥರ ಕಮರ್ಷಿಯಲ್ ಆಗಿ ಇಷ್ಟು ಚೆನ್ನಾಗಿ ಜನ ನೋಡಿ ಎಂಜಾಯ್ ಮಾಡ್ತಿರೋದು ನೋಡಿ ಖುಷಿ ಆಗ್ತದೆ ಕ್ಲೈಮ್ಯಾಕ್ಸಲ್ಲಿ ನಿಜವಾಗ್ಲೂ ಕಣ್ ತುಂಬಿಕೊಂತು ಯಾಕಂದರೆ ಅಷ್ಟು ಚೆನ್ನಾಗಿ ಕಾಸ್ಟಿಂಗ್ ಮಾಡಿದ್ದಾರೆ ಐ ಥಿಂಕ್ ನಿರ್ದೇಶನ ಆಗಲಿ ಸಿನಿಮಾಟೋಗ್ರಫಿ ಆಗಲಿ ಮ್ಯೂಸಿಕ್ ಆಗಲಿ ಆ್ಯಂಡ್ ಕಾಸ್ಟಿಂಗ್ ನಂಬರ್ ಒನ್ ಅಂತ ಹೇಳ್ಬೋದು ಎಲ್ಲ ಕ್ಯಾರೆಕ್ಟರ್ ಅಲ್ಲಿರೋಂಥ ಅಷ್ಟು ಜನ ಕ್ಯಾರೆಕ್ಟ್ರು ಕನ್ನಡಕ್ಕೊಂದೊಂದು ಮುತ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ಡೇರ್ಡೆವಿಲ್ ಮುಸ್ತಫಾ ಸಿನಿಮಾ ಗೆಲುವು ಕನ್ನಡದ ಗೆಲುವು ಆಗುತ್ತೆ ಯಾಕಂದರೆ ಈ ಥರ ಒಂದು ಸಿನಿಮಾ ನಾನು ತುಂಬ ದಿನ ಆದಮೇಲೆ ಎಂಜಾಯ್ ಮಾಡಿದೆ ಐ ಥಿಂಕ್ ಜನ ಬರಬೇಕು ಇವಾಗ ಎಲೆಕ್ಷನ್ ಆಯಿತು ಎಲ್ಲ ಆಯಿತು ಇವಾಗ ಆರಾಮಾಗಿ ಕೂತ್ಕೊಂಡು ಈ ಥರ ಒಂದು ಸಿನಿಮಾ ನೋಡಬೇಕು ಆ್ಯಂಡ್ ಒಂದು ಫ್ಯಾಮಿಲಿಗೆ ಗಿಫ್ಟ್ ಮಾಡೋ ಥರ ಒಂದು ಸಿನಿಮಾ ಅಂತ ಹೇಳ್ಬೋದು ಡೆಫಿನೆಟ್ಲಿ ಈಗ ನಾನು ನೋಡ್ಕೊಂಡು ಹೋಗಿದ್ದೀನಿ ಮನೆಗೆ ಮತ್ತೆ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಕರ್ಕೊಂಡ್ಬಂದು ಮತ್ತೆ ಸಿನಿಮಾ ನೋಡ್ತೀನಿ ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಈ ಥರ ಕನ್ನಡ ಸಿನಿಮಾಗಳನ್ನ ನೋಡಿ ಗೆಲ್ಸೋದು ತುಂಬಾ ಇಂಪಾರ್ಟೆಂಟ್ ಹೊಸ ತಂಡ ಆ್ಯಂಡ್ ಸಿಕ್ಕಾಬಡೆ ಖುಷಿ ಆಗ್ತಿದೆ ತುಂಬ ಹೇಳಬೇಕು ಬಟ್ ಎಷ್ಟು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಚಿಕ್ಕವರಿಂದ ವಯಸ್ಸಾದವ್ರವರೆಗೂ ಬಂದು ಥಿಯೇಟ್ರಿಗೆ ಕೂತ್ಕೊಂಡು ಮಜಾ ಮಾಡಿಕೊಂಡು ನೋಡ್ಬೋದು ತುಂಬ ಕನೆಕ್ಟ್ ಆಗ್ತೀವಿ ಒಂದೊಂದು ಪಾತ್ರಕ್ಕೂ ಸೊ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಡಾಲಿ ಪಿಕ್ಚರ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆ್ಯಂಡ್ ಧನಂಜಯ್ ಸರ್ ಕಂಗ್ರ್ಯಾಚುಲೇಷನ್ಸ್ ಸೂಪರ್ ಆಗಿದೆ ನೀವು ಪ್ರೆಸೆಂಟ್ ಮಾಡ್ತಾ ಇರೋದು ಇನ್ನೂ ಒಳ್ಳೆಯ ವಿಷಯ ಇದೇ ಥರ ಹೊಸಬ್ರನ್ನ ಹೊಸ ಕಾಂಟೆಂಟ್ನ ಹೊಸ ಅಲೆನ ಸೃಷ್ಟಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು ಡೆಬ್ಯೂ ಅಂತೆ ಡೈರೆಕ್ಟರ್ದು ಬಟ್ ಅಮೇಝಿಂಗ್ ಒಳ್ಳೆ ಅದ್ಭುತವಾಗಿ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಥಿಯೇಟರ್ಗೆ ಹೋಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಆರೋಹಿ ಡೇರ್ಡೆವಿಲ್ ಮುಸ್ತಫಾ ಎಲ್ಲರೂ ಇಡೀ ಕರ್ನಾಟಕ ಇಡೀ ಭಾರತ ನೋಡಲೇಬೇಕಾದಂಥ ಚಿತ್ರ ಯಾಕಂದರೆ ಈಗಿನ ಸಿಚುವೇಷನ್ಗೆ ತುಂಬ ಕರೆಕ್ಟಾಗಿ ಹೇಳಿ ಮಾಡಿಸ್ದಂಗಿದೆ ಇಟ್ ಸ್ಪೀಕ್ಸ್ ಅಬೌಟ್ ಯೂನಿಟಿ ನಂಗೆ ತುಂಬ ಇಷ್ಟ ಆಯಿತು ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಟೀಮ್ ಮೆಂಬರ್ಸ್ ಸ್ಪೆಷಲಿ ಆದಿತ್ಯ ಮತ್ತು ಶಿಶಿರ್ಗೆ ಅವ್ರ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿ ಬಂದಿದೆ ಐ ಮೀನ್ ಅಯ್ಯಂಗಾರಿ ಮತ್ತು ಮುಸ್ತಫಾಗೆ ಮತ್ತು ಡಿರೆಕ್ಟರು ಹೊಸಬ್ರು ಅಂತ ಅನಿಸದೇ ಇಲ್ಲ ತುಂಬ ಚೆನ್ನಾಗಿ ಡಿರೆಕ್ಷನ್ ಮಾಡಿದ್ದಾರೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಆಫ್ ಹಿಸ್ ಪ್ರಾಜೆಕ್ಟ್ಸ್ ಇನ್ ಫ್ಯೂಚರ್ ಕಂಗ್ರ್ಯಾಚುಲೇಷನ್ಸ್ ಎವ್ರಿಬಡಿ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಸಿನಿಮಾಟೋಗ್ರಫಿ ಮತ್ತು ಮ್ಯೂಸಿಕ್ ನವನೀತ್ ಮತ್ತು ರಾಹುಲ್ ರಾಯ್ ಅಂತ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್ ಆಸ್ ವೆಲ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವಾಗ ತಾನೇ ಮುಸ್ತಫಾ ಮೂವಿ ನೋಡಿ ಬರ್ತಾ ಇದ್ದೀನಿ ಐ ಆಮ್ ಸ್ಟಿಲ್
ಆ ಗುಂಗಲ್ಲೇ ಇದ್ದೀನಿ ಇನ್ನು. ವಾಟ್ ಎ ಬ್ರಿಲಿಯಂಟ್ ಮೂವಿ. ಆಬ್ವಿಯಸ್ಲಿ ಪುಸ್ತಕ ತುಂಬ ಫೇಮಸ್, ಅದನ್ನು ನಾವೆಲ್ಲರೂ ಓದಿದ್ದೀವಿ. ಆದರೆ ಆ ಪುಸ್ತಕನ ಸ್ಕ್ರೀನ್ ಪ್ಲೇ ಮಾಡಿ ಇಷ್ಟು ಚೆನ್ನಾಗಿ ಮೂವಿ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್, ಆದಿತ್ಯ ಅವರು ಆ್ಯಕ್ಟಿಂಗ್ ಸೂಪರ್ಬ್. ಆ್ಯಂಡ್ ಈ ಟೈಮಲ್ಲಿ ಒಂದು ಯೂನಿಟಿ ಆಗ್ತಾ ಇರುವಂಥ ಮೂವಿ ವಿತ್ ಎನ್ ಎಲಿಮೆಂಟ್ ಆಫ್ ಕಾಮಿಡಿ, ತುಂಬ ಖುಷಿ ಆಯಿತು ನೋಡಿ. ಎಲ್ಲರೂ ದಯವಿಟ್ಟು ನೋಡಿ. ಆ್ಯಂಡ್ ಈ ಮೂವಿನ ಥಿಯೇಟರಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಿಕಾಸ್ ಥಿಯೇಟರಲ್ಲಿ ನೋಡೋ ಒಂದು ವಾತಾವರಣನೇ ಬೇರೆ. ಸೊ ಪ್ಲೀಸ್ ದಯವಿಟ್ಟು ಥಿಯೇಟರಿಗೆ ಬಂದು ನೋಡಿ ಈ ಮೂವಿನ. ಇಟ್ಸ್ ಅ ಬ್ರಿಲಿಯಂಟ್ ಮೂವಿ ಆ್ಯಂಡ್ ಕೂಡೋಸ್ ಟು ದ ಟೀಮ್, ಎಸ್ಪೆಷಲಿ ಧನು ಆ್ಯಂಡ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ನಾನು ಅನುಷರಾಯಿ ಮಾತಾಡ್ತಾ ಇದ್ದೀನಿ. ಸೊ ಈಗಷ್ಟೇ ಡೇ ಡೆವಿಲ್ ಮುಸ್ತಫ ಮೂವಿ ನೋಡ್ಕೊಂಡು ಬಂದೆ. ಪೂರ್ಣಚಂದ್ರ ತೇಜಸ್ವಿ ಅವರ ಬುಕ್ ಆಧಾರಿತ ಸಿನಿಮಾ, ಫಸ್ಟ್ ಟೈಮ್ ಅಂದರೆ ಆಫ್ಟರ್ ಲಾಂಗ್ ಟೈಮ್ ನಾವೆಲ್ ಬೇಸ್ಡ್ ಸಿನಿಮಾ ಬರ್ತಾ ಇರೋದು, ತುಂಬ ಖುಷಿ ಆಯಿತು. ಆ್ಯಂಡ್ ಟ್ರೈಲರ್ ಕೂಡ ಡಾಕ್ಟರ್ ಡ್ರಾ ವಾಯ್ಸ್ನಲ್ಲಿ ಕೇಳಿದಾಗ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ಸಿನಿಮಾ ನೋಡಬೇಕು ಅಂತ. ಸೊ ಸಿನಿಮಾ ನೋಡಿದೆ. ಸಿನಿಮಾದಲ್ಲಿ ಒಂದು ಹಿಂದೂ ಮುಸ್ಲಿಂ ಬಾಂಧವ್ಯ ಅಂದರೆ ಸ್ಟೂಡೆಂಟ್ಸ್ಗಳ ಬಾಂಧವ್ಯ ಹೇಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಶಶಾಂಕ್ ಅವರು ತೋರಿಸಿದ್ದಾರೆ. ಆಟ ಪಾಠ ಓದು ಹಾಗೆ ಕಾಲೇಜ್ ಟೀಚರ್ಸ್ ಸ್ಟೂಡೆಂಟ್ಸ್ಗಳ ಮಧ್ಯೆ ಇರುವಂಥ ಒಡನಾಟ, ಅಯ್ಯಂಗರ್ ಹಾಗೆ ಮುಸ್ಲಿಮ್ಸ್ಗಳ ಮಧ್ಯೆ ಇರುವಂಥ ಒಂದು ಒಡನಾಟ, ಲಾಸ್ಟಿಗೆ ಏನಾಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಆ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ, ಒಂದು ನೀಟ್ ಸಿನಿಮಾ ಅಂತ ಹೇಳ್ಬೋದು. ಇವಾಗ ಸಮ್ಮರ್ ಹಾಲಿಡೇಸ್ ಇದೆ ಆ್ಯಂಡ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಮಿಸ್ ಮಾಡಿದ ಸಿನಿಮಾನ ನೋಡಿ. ಆ್ಯಂಡ್ ದೊಡ್ಡವ್ರಿಗೂ ಕೂಡ ಅವರು ಕಾಲೇಜ್ ಡೇಸ್ನ ಮೆಲ್ಕ್ ಹಾಕುವಂಥ ಒಂದು ಸಿನಿಮಾ ಇದು. ಒಂದು ನಾವೆಲ್ ಬೇಸ್ ಅಂದರೆ ಪುಸ್ತಕದಲ್ಲಿ ಆಧಾರಿತ ಸಿನಿಮಾ ಮಾಡೋದು ತುಂಬ ಕಷ್ಟ. ಇದರಲ್ಲಿ ಶಶಾಂಕ್ ಅವರು ತುಂಬ ನೀಟಾಗಿ ಕಥೆನ ಹೇಳಿದ್ದಾರೆ. ಆ್ಯಂಡ್ ನವನೀತ್ ಅವರು ಕಥೆಗೆ ತಕ್ಕಂಥ ಮ್ಯೂಸಿಕ್ನ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಟೋಟಲಿ ನನಗೆ ಸಿನಿಮಾ ತುಂಬಾ ಇಷ್ಟ ಆಯಿತು. ದಯವಿಟ್ಟು ಯಾರು ಮಿಸ್ ಮಾಡಿದೆ ಡೇ ಡೆವಿಲ್ ಮುಸ್ತಫ ಸಿನಿಮಾನ ನೋಡಿ, ಅವ್ರಿಗೆ ಟೀಮ್ಗೆ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಡೇ ಡೆವಿಲ್ ಮುಸ್ತಫ ನೋಡಿ ಭಾಳ ಅಂದರೆ ಭಾಳ ಖುಷಿ ಆಯಿತು. ಈಗ ಪ್ರಸ್ತುತ ನಮಗೆ ತುಂಬ ಅಂದರೆ ತುಂಬ ಬೇಕಾಗಿರುವಂಥ ಸಿನಿಮಾ, ಬರೀ ಮೆಸೇಜ್ ಅಂತಲ್ಲ, ತುಂಬ ಅಂದರೆ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್. ಆ್ಯಂಡ್ ಎಲ್ಲ ಎಲ್ಲ ಆ್ಯಕ್ಟರ್ಸು ನಿಜವಾಗ್ಲೂ ಹೇಳ್ತೀನಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಏನು ನಾವು ಸಿನಿಮಾ ನೋಡಿದ್ವಿ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಸೀಟ್ ಎಜ್ಜಲ್ ಕೂತು ನೋಡಿದ್ದೀವಿ. ಅದ್ರ ಜೊತೆ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ ಹೊರಗೆ ಬಂದ ಮೇಲೆ ಭಾಳಷ್ಟು ಜನರ ಮನಸ್ಥಿತಿ ಅಂತೂ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಚೇಂಜ್ ಆಗಲೇಬೇಕಾಗುವ ಅಂತ ಒಂದು ಒಂದು ಮೆಸೇಜ್ ಕೊಟ್ಟಂತಹ ಸಿನಿಮಾ, ಅದ್ಭುತವಾದ ನಿರ್ದೇಶನ, ಅದ್ಭುತವಾದ ಆ್ಯಕ್ಟಿಂಗ್, ಅದ್ಭುತವಾದ ರೈಟಿಂಗ್. ಖಂಡಿತವಾಗ್ಲೂ ತುಂಬ ಜನ ಕಾದಂಬರಿ ಅಂತೂ ಓದಿರ್ತೀರಾ. ಅದೇ ಭಾವವನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಇನ್ನಷ್ಟು ಚೆನ್ನಾಗಿ ಸಿನಿಮಾದಲ್ಲಿ ನಿರ್ದೇಶಕರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ದಯವಿಟ್ಟು ಕರ್ನಾಟಕದ ಎಲ್ಲ ಕನ್ನಡದ ಚಿತ್ರರಸಿಕರ ಹತ್ರ ಎಲ್ಲರ ಹತ್ರ ನನ್ನ ಒಂದು ಬೇಡಿಕೆ, ದಯವಿಟ್ಟು ಡೇ ಡೆವಿಲ್ ಮುಸ್ತಫ ಬರ್ತಾ ಇದೆ, ಪ್ಲೀಸ್ ನೋಡಿ. ನೋಡದೇ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಅತ್ಯದ್ಭುತವಾದ ಬ್ಯೂಟಿಫುಲ್ ಸಿನಿಮಾನ ನೀವು ಮಿಸ್ ಮಾಡ್ಕೋತೀರಾ. ಸೊ ಪ್ಲೀಸ್ ಎಲ್ಲರೂ ದಯವಿಟ್ಟು ಡೇ ಡೆವಿಲ್ ಮುಸ್ತಫ ಪ್ಲೀಸ್ ವಾಚ್. ನಮಸ್ಕಾರ ಎಲ್ಲರಿಗೂ. ಕನ್ನಡಕ್ಕೆ ಕಾಣಿಕೆ ನಮ್ಮ ಡೇ ಡೆವಿಲ್ ಮುಸ್ತಫ ತೇಜಸ್ವಿಯವರ ಕತೆ ನಾವೆಲ್ಲರೂ ಓದಿ ಬೆಳೆದಿರುವಂಥ ಕತೆ ಇವತ್ತು ಸಿನಿಮಾ ಆಗಿದೆ. ನನಗೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ಇವತ್ತಿಗೆ ಬರೀ ಕರ್ನಾಟಕಕ್ಕಲ್ಲ ಇಡೀ ಭಾರತಕ್ಕೆ ಬೇಕಾಗಿರುವಂಥ ವಿಷಯ ಇರುವಂಥ ಕತೆ, ಅದೇ ಸರ್ವಜನಾಂಗದ ಶಾಂತಿಯ ತೋಟ ಅನ್ನೋ ಸಂದೇಶ ಹೇಳುವಂಥ ಕತೆ ಡೇರ್ ಡೆವಿಲ್ ಮುಸ್ತಫ. ಅದ್ಭುತವಾದ ಸಿನಿಮಾ, ಮೇ ಬಿ ಫಸ್ಟ್ ಸಿನಿಮಾ ಅನಿಸುತ್ತೆ. ಸೊ ಏನು ನನಗೆ ಇಷ್ಟು ಏನು ತೇಜಸ್ವಿಯವರ ಒಂದು ಲೋಕನ ಇಷ್ಟು ಅದ್ಭುತವಾಗಿ ನನಗೆ ಪರ್ಸ್ನಲಿ ಫೀಲ್ ಮಾಡಿಸಿದ್ದು, ಮತ್ತು ಆ ಒಂದು ಕಥೆನ ತೆರೆ ಮೇಲೆ ತರೋದಕ್ಕೆ ಎಷ್ಟು ಕಷ್ಟ ಇದೆ ಅದನ್ನು ಹೇಗೆ ಅಚೀವ್ ಮಾಡಿದ್ದಾರೆ ಅಂತ ನೋಡಬೇಕು ಅಂತಂದರೆ ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ. ಡೇ ಡೆವಿಲ್ ಮುಸ್ತಫ ಕನ್ನಡಕ್ಕೆ ಕಾಣಿಕೆ ನಮ್ಮ ಹೆಮ್ಮೆಯ ತೇಜಸ್ವಿ ಸರ್ ಮತ್ತು ಡೈರೆಕ್ಟರ್ ಶಶಾಂಕ್ ಅದ್ಭುತವಾದ ಡೈರೆಕ್ಟರು ಮತ್ತು ಮಾಡಿರೋ ಪ್ರತಿಯೊಬ್ಬರೂ ಸ್ವಾಗತ ಮಾಡಿದ್ದಾರೆ. ಮಸ್ಟ್ ವಾಚ್ ಕನ್ನಡ ಸಿನಿಮಾ, ದಯವಿಟ್ಟು ಪ್ರತಿಯೊಬ್ಬರು ನೋಡಿ. ಇದು ನಮ್ಮ ಕನ್ನಡದ ಹೆಮ್ಮೆ ಡೇರ್ ಡೆವಿಲ್ ಮುಸ್ತಫ. ಥ್ಯಾಂಕ್ ಯು. ಡೇರ್ ಡೆವಿಲ್ ಮುಸ್ತಫ ಶಶಾಂಕ್ ಸೋಗಲ್ ಸಿಕ್ಕಾಪಟ್ಟೆ ಸೆನ್ಸಿಬಲ್ ಆಗಿ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿ ಮಾಡಿದ್ದಾರೆ ಸಿನಿಮಾ. ದಯವಿಟ್ಟು ಎಲ್ಲ ಬಂದು ನೋಡಿ ಸಿನಿಮಾನ. ಒಂದು ದೊಡ್ಡ ಥ್ಯಾಂಕ್ಸ್ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ, ಇವತ್ತಿಗೂ ಈ ಥರ ಕಥೆಗಾರರಿಗೆ ನಿರ್ದೇಶಕರಿಗೆ ಇನ್ಸ್ಪೈರ್ ಮಾಡ್ತಾ ಇರೋದಕ್ಕೆ. ನಮ್ಮ ಕತೆ ನಮ್ಮೂರಿನ ಕತೆ ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಎಲ್ಲರೂ ನೋಡಬೇಕಾಗಿರುವಂಥ ಸಿನಿಮಾ ಡೇರ್ ಡೆವಿಲ್ ಮುಸ್ತಫ. ಇಡೀ ತಂಡ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ಮಾಡಿದ್ರೆ, ಒಳ್ಳೆ ಸಿನಿಮಾ ತೋರಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ಡೇರ್ ಡೆವಿಲ್ ಮುಸ್ತಫ ಸಿನಿಮಾನ ನೋಡ್ಕೊಂಡ್ಬಂದೆ. ತುಂಬ ಬ್ಯೂಟಿಫುಲ್ ಆದಂಥ ಸಿನಿಮಾ.
ಆದರೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಒಂದು ದೇಶದ ಭವಿಷ್ಯ ಅನ್ನೋದು ಸುಭದ್ರ ಒಂದು ದೇಶದ ಒಂದು ಭವಿಷ್ಯ ಅನ್ನೋದು ನಿರ್ಧರಿತ ಆಗೋದೇ ಶಾಲೆಗಳೆಂಬ ಒಂದು ಜಾಗದಲ್ಲಿ ಸಾಮರಸ್ಯದ ಸುಭದ್ರ ಶಾಲೆಗಳ ಗೋಡೆಗಳ ಮಧ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದು ಮತ್ತು ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ದು ನೆನಪಿದೆ ನನಗೆ. ಅದು ನಿಮಗೆ ಈ ಸಿನಿಮಾ ನೋಡಿದಾಗ ನೆನಪಾಗುತ್ತೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಅರಳದಂಥ ತುಂಬ ಒಳ್ಳೆ ಪರಿಮಳ ಬೀರುವಂಥ ಒಂದು ಹೂವು ಇದು ಡೇರ್ಡೆವಿಲ್ ಮುಸ್ತಫಾ. ಇದು ನಿಮಗೆ ತುಂಬ ಹತ್ತಿರ ಆಗುತ್ತೆ. ಆಮೇಲೆ ಯಾವುದೇ ಕಠು ಹೃದಯನೂ ಕೂಡ ಕರಗೋದು ಎರಡು ವಿಷಯಕ್ಕೆ, ಒಂದು ಪ್ರೀತಿಗೆ ಮತ್ತು ಇನ್ನೊಂದು ಮುಗ್ಧತೆಗೆ. ಆ ಎರಡೂ ಕೂಡ ಆ ಎರಡೂ ವಿಷಯಗಳು ಈ ಸಿನಿಮಾದಲ್ಲಿ ಯಥೇಚ್ಛವಾಗಿದೆ. ಸಿನಿಮಾ ತುಂಬ ಎಂಟರ್ಟೈನ್ ಮಾಡುತ್ತೆ, ನಗಿಸುತ್ತೆ, ನಿಮ್ಮನ್ನು ಭಾವುಕರನ್ನಾಗಿ ಮಾಡಿಸುತ್ತೆ ಮತ್ತು ಅಲ್ಲಲ್ಲೇ ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಐ ಎಂಜಾಯ್ಡ್ ಇಟ್ ಥರೋಲಿ. ಇಟ್ಸ್ ಅ ಮಸ್ಟ್ ವಾಚ್ ಅಂಡ್ ಬೆಸ್ಟ್ ವಾಚ್ ಆಫ್ ರೀಸೆಂಟ್ ಟೈಮ್. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್ ಆಫ್ ಡೇರ್ಡೆವಿಲ್ ಮುಸ್ತಫಾ ಮತ್ತು ಡಾಲಿ ಪಿಕ್ಚರ್ಸ್ಗೆ. ತುಂಬ ಪ್ರಸ್ತುತ ಆಗಿರುವಂಥ ಒಂದು ವಿಷಯನ ತಗೊಂಡು ತುಂಬ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ತೇಜಸ್ವಿ ಅವರ ಬರಹದ ಬಗ್ಗೆ ಅರಿವಿರೋರಿಗೆ ಅಷ್ಟೇ ಅಲ್ಲ, ಎಲ್ರಿಗೂ ಕೂಡ ಹತ್ತಿರ ಆಗುವಂಥ ಒಂದು ಸಿನಿಮಾ ಇದು. ಬಂದು ನೋಡಿ, ಮಿಸ್ ಮಾಡಿದೆ ನೋಡಿ. ಇಟ್ಸ್ ಅ ಮಸ್ಟ್ ವಾಚ್. ಥ್ಯಾಂಕ್ ಯು ಸೋ ಮಚ್. ಕತೆನ್ಸ್ ಏನಿದೆಯಲ್ಲ ಅದನ್ನು ಈ ಸಿನಿಮಾದಲ್ಲಿ ತಂದಿದ್ದಾರೆ. ತೇಜಸ್ವಿ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿ ಅವ್ರ ಕತೆಯ ಬಗ್ಗೆ ಏನು ಹೇಳ್ತಿದ್ದಾರೆ, ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿದೆ. ಅವರು ಬಹುಶಃ ಇವತ್ತು ಇದ್ದಿದ್ದರೆ ಈ ಸಿನಿಮಾ ನೋಡಿ ಬಹಳ ಸಂತೋಷಪಟ್ಟಿರೋರು. ಅವ್ರಿಗೊಂದು ಆಸೆ ಇತ್ತು ಕತೆಗಳನ್ನು ಕ್ಯಾಮರದಲ್ಲಿ ಬರೀಬೇಕು ಅಂತ. ಇದು ತೇಜಸ್ವಿಯ ಕತೆಯನ್ನು ಕ್ಯಾಮರದ ಮೂಲಕ ಬರೆದಂಥ ಚಿತ್ರ. ಈ ಕಾಲಕ್ಕೆ ಭಾಳ ಇಂಪಾರ್ಟೆಂಟ್ ಸಿನಿಮಾ ಕೂಡ ಹೌದು, ಯಾಕಂದರೆ ಇದು ಸಾರುವಂಥ ಸಂದೇಶ, ಇದು ಹೇಳುವಂಥ ಸಮಾನತೆ ಇವತ್ತು ಬಹಳ ಮುಖ್ಯವಾದದ್ದು. ಆದ್ದರಿಂದ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಬಹಳ ಒಳ್ಳೆಯ ಸಿನಿಮಾ, ಬಹಳ ಎಂಟರ್ಟೈನ್ಮೆಂಟ್ ಇರುವಂಥ, ಸಂದೇಶ ಇರುವಂಥ ಬಹಳ ಅದ್ಭುತವಾದ ಸಿನಿಮಾ. ದಯವಿಟ್ಟು ನೋಡಿ. ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೋಸ್ಕರ ನೋಡಿ, ಮತ್ತು ಈ ಹೊಸಬರ ತಂಡಕ್ಕೋಸ್ಕರ ನೋಡಿ. ಇಟ್ಸ್ ಎ ವಂಡರ್ಫುಲ್ ಫಿಲ್ಮ್. ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ಮುಖ್ಯವಾಗಿ ಈ ಚಿತ್ರದ ಭಾಗ ಆಗಿರೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ ಮತ್ತು ಬಹಳ ದೊಡ್ಡ ಹೆಮ್ಮೆ ಪಡ್ತೀನಿ. ಇಡೀ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ, ಜಗತ್ತಿಗೆ ಈ ಚಿತ್ರ ಸದ್ಯಕ್ಕೆ ಒಂದು ಸಮರ್ಥ ಉತ್ತರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದು ಬೇರೆ ಬೇರೆ ಕಾರಣಗಳಿಗಾಗಿ. ಒಂದು, ಕನ್ನಡ ಸಾಹಿತ್ಯವೊಂದರ ಗೆಲುವು, ಯಾಕೆಂದರೆ ತೇಜಸ್ವಿ ಅವರ ಅದ್ಭುತವಾದ ಕೃತಿ. ಈ ಚಿತ್ರದಲ್ಲಿ ಹೀರೋ ಪಾತ್ರದಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಕಟ್ಟ ಕಡೆಯ ಎಲ್ಲ ಪಾತ್ರಧಾರಿಗಳು ಕೂಡ ರಂಗಭೂಮಿಯವರು, ನಟನಾದವರು, ಸಂಸ್ಥೆಯವರು ಅಂತ ಹೇಳ್ಕೊಳಕ್ಕೆ ನಾನು ಭಾಳ ದೊಡ್ಡ ಹೆಮ್ಮೆ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ ಅದು, ಯಾಕೆಂದ್ರೆ ಅದು ಬಹಳ ಮುಖ್ಯ. ಕನ್ನಡ ರಂಗಭೂಮಿ, ಸಾಹಿತ್ಯ ಎಲ್ಲ ಒಟ್ಟಿಗೆ ಸೇರಿಕೊಂಡಾಗ ಇವತ್ತಿನ ಪ್ರಸ್ತುತ ಸ್ಥಿತಿಗೆ ಏನು ಕೊಡ್ಬೋದು ಅನ್ನೋದಕ್ಕೆ ಭಾಳ ಒಳ್ಳೆ ಉತ್ತರವಾಗಿ ಕಾಣಿಸ್ಕೊತಾ ಇದೆ. ಹಾಗಾಗಿ ಇವತ್ತು ಇಡೀ ಟಾಕೀಸ್ನಲ್ಲಿ ಎರಡೂ ಅಷ್ಟು ಶೋಗಳು ಹೌಸ್ಫುಲ್ ಆಗಿ ಬಹಳ ಪ್ರೀತಿಯಿಂದ ಜನ ಕಿಕ್ಕಿರಿದು ಕೇಕೆ ಹೊಡೆದು ಕಡೆಯಲ್ಲಿ ಎಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕುವುದನ್ನು ಬಹಳ ಅತ್ಯಂತ ಸಾಂಕೇತಿಕವಾಗಿ ತೋರಿಸ್ತಾ ಇಡೀ ಜಗತ್ತು ನಾವೆಲ್ಲ ಜೊತೆಲಿ ಬದುಕಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸಿದೆ. ಹಾಗಾಗಿ ದೊಡ್ಡ ಉತ್ತರ ಒಂದು ನಮಗೆ ಸಿಗ್ತಾ ಇದೆ, ಅದು ನಾವೆಲ್ಲರೂ ಒಟ್ಟಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ನಿರ್ದೇಶಕ ಶಶಾಂಕ್ಗೆ ಮತ್ತು ಅವನ ಇಡೀ ಟೀಮ್ಗೆ ಮತ್ತು ರಂಗಭೂಮಿಯ ಮತ್ತು ಸಾಹಿತ್ಯದ ಎಲ್ಲ ಗೆಳೆಯರಿಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕಾಗಿ ಅಭಿನಂದನೆಗಳು, ಧನ್ಯವಾದಗಳು. ದಯವಿಟ್ಟು ಈ ಕ್ಷಣದಿಂದ ಆಚೆ ಪ್ರತಿಯೊಂದು ನಿಮಿಷ ಕೂಡ ಎಲ್ಲ ಮಾಧ್ಯಮದವರು ಮತ್ತಷ್ಟು ಈ ಚಿತ್ರವನ್ನು ನೋಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಮ್ಮ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ನೀವೆಲ್ಲ ಕೇಳಿರ್ತೀರ, ರಾಷ್ಟ್ರಗೀತೆಯಲ್ಲಿ ಇರುವಂಥ ಒಂದು ಲೈನು. ಆ ಲೈನನ್ನು ಇಟ್ಕೊಂಡು ತುಂಬ ಮಾರ್ಮಿಕವಾದ ಒಂದು ಕಥೆಯನ್ನು ನಮ್ಮ ಪೂರ್ಣಚಂದ್ರ ಚೇತಸ್ವಿಯವರು ಬರೆದಿದ್ದರು. ಅದು ಭಾರತದಂಥ ದೇಶದಲ್ಲಿ ಯಾವತ್ತಿಗೂ ಸಲ್ಲುವಂಥ ಒಂದು ಕತೆ. ಆ್ಯಕ್ಚುಲಿ ಆ ಕಥೆನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ, ಅದರಲ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಕಥೆನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ತುಂಬಾ ಧೈರ್ಯ ಬೇಕು. ಅಂಥದ್ದೊಂದು ಧೈರ್ಯನ ಈ ಡೇರ್ ಡೆವಿಲ್ ಸಿನಿಮಾದ ಇಡೀ ತಂಡ ಅಂತ ಹೇಳಬೇಕು, ಯಾಕೆಂದರೆ ಅಲ್ಲಿ ಒಬ್ಬರು ಇಬ್ಬರು ಇಲ್ಲ, ತುಂಬ ಜನ ಅಂದರೆ ತೇಜಸ್ವಿಯವರ ಅಭಿಮಾನಿಗಳೇ ದುಡ್ಡು ಹಾಕಿ ಸಿನಿಮಾ ಮಾಡಿರೋವಂಥದ್ದು. ಆ ಗಟ್ಸನ್ನು ಅವರು ತೋರಿಸಿದ್ದಾರೆ. ಇದೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಒಂದು ಸಿನಿಮಾಗೆ ನೋಡಿದ್ರು ಕೂಡ ಡೇರ್ ಡೆವಿಲ್ ಮುಸ್ತಫಾ ತುಂಬ ಅದ್ಭುತವಾದಂಥ ಸಿನಿಮಾ. ಒಂದು ಕ್ಷಣನೂ ಎಲ್ಲೂ ಬೋರ್ ಆಗೋದಿಲ್ಲ, ತುಂಬ ಎಂಟರ್ಟೈನಿಂಗ್ ಆಗಿರುವಂಥ ಸಿನಿಮಾ. ಆಮೇಲೆ ತುಂಬ ಫ್ರೆಶ್ ಅನಿಸುತ್ತೆ ಸ್ಕ್ರೀನ್ ಮೇಲೆ ನೋಡುವಾಗ, ಪ್ರತಿಯೊಂದು ಪಾತ್ರನೂ ಫ್ರೆಶ್ಶು ಮತ್ತು ಪ್ರತಿಯೊಬ್ಬ ಕಲಾವಿದರು ಎಲ್ಲ ಹೊಸ ಮುಖಗಳು. ಬಟ್ ಎಲ್ಲರೂ ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ನಾವೇನು ಮುಂಚೆ ಒಂದು ಲಗಾನ್ ನೋಡಿದ್ವಲ್ಲ ಆ ಥರದ ಒಂದು ಫೀಲ್ ಈ ಸಿನಿಮಾನ ನೋಡುವಾಗ ಆಗುತ್ತೆ.
ಇಡೀ ತಂಡಕ್ಕೆ ಶುಭಾಶಯಗಳು ಮತ್ತು ಎಲ್ಲ ಹೊಸಬರು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಈ ಸಿನಿಮಾನ ನಾವೆಲ್ಲೋ ಟಿ ವಿಯಲ್ಲಿ ನೋಡಿದ್ರೆ ಆಯಿತು ಅಥವಾ ಓ ಟಿ ಟಿ ನೋಡಿ ಬಂದಾಗ ನೋಡಿದ್ರೆ ಆಯಿತು ಅಂತ ದಯವಿಟ್ಟು ಕಾಯ್ಬೇಡಿ. ಇಂಥ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡೋದು ತುಂಬ ಮುಖ್ಯ ಆಗುತ್ತೆ. ಇಂಥ ಸಿನಿಮಾಗಳು ಗೆದ್ದರೆ ಇಂಥ ಹೊಸ ಪ್ರಯತ್ನಗಳನ್ನ ಮಾಡುವಂಥ ಹೊಸ ಪ್ರತಿಭೆಗಳಿಗೆ ಧೈರ್ಯ ಬರುತ್ತೆ. ಸೊ ಮಿಸ್ ಮಾಡ್ದಲೇ ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಯಾಕೆಂದರೆ ಇದು ಥಿಯೇಟ್ರಲ್ಲೇ ನೋಡಬೇಕಾದಂಥ ಸಿನಿಮಾ. ಈ ಸಿನಿಮಾಗೆ ಆ ಗೌರವ ಸಿಗಲೇಬೇಕು. ನೀವು ಕನ್ನಡಿಗರು ಆ ಗೌರವವನ್ನು ಈ ಸಿನಿಮಾಗೆ ಕೊಡಲೇಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ. ಮಿಸ್ ಮಾಡದೆ ನೋಡಿ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಡೇರ್‌ಡೆವಿಲ್ ಮುಸ್ತಫಾ ಸಿನಿಮಾ ನೋಡ್ಕೊಂಡು ಬಂದ್ವಿ. ಶಶಾಂಕ್ ಅವರು ಇದನ್ನು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಪ್ರತಿ ಸಿನಿಮಾಗೆ ಹೇಳೋ ಥರ ಅಂತ ಹೇಳ್ಬೋದು ಅಂತ ಅಂದ್ಕೊಂಡೇ ಬಂದ್ವಿ, ಬಟ್ ಇಟ್ ಈಸ್ ವೆರಿ ಎಂಗೇಜಿಂಗ್. ನಾನು ತೇಜಸ್ವಿ ಅವ್ರ ಪುಸ್ತಕ ಓದಿಲ್ಲ, ಈ ಸ್ಪೆಷಲಿ ಈ ಕತೆ ಓದಿರಲಿಲ್ಲ, ಬಟ್ ಇದನ್ನು ಸಿನಿಮಾಗೆ ನೋಡಿದ ಮೇಲೆ ಇವಾಗ ಹೋಗಿ ಓದಬೇಕು ಅನ್ನೋ ಅಷ್ಟು ಇಂಟ್ರೆಸ್ಟ್ ಬಂದಿದೆ. ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಗಿದ್ದು ಮ್ಯೂಸಿಕ್, ನವನೀತ್ ಅವರ ಮ್ಯೂಸಿಕ್ ಆ್ಯಂಡ್ ಸಂಭಾಷಣೆ, ರಾಘವೇಂದ್ರ ಅವರ ಸಂಭಾಷಣೆ ಇದೆ, ವೆರಿ ವೆರಿ ಎಂಗೇಜಿಂಗ್. ಬ್ಯಾಕ್ಗ್ರೌಂಡಲ್ಲಿ ಯಾರೋ ಒಬ್ರು ಕಾಮೆಂಟ್ರಿ ಕೊಡ್ತಿರೋ ಡೈಲಾಗ್ ಕೂಡ ಸಿಕ್ಕಾಪಟ್ಟೆ ಫನಿ ಇದೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಸಿನಿಮಾ ಅಷ್ಟು ಎಂಗೇಜಿಂಗ್ ಆಗಿರೋದಕ್ಕೆ ಆ್ಯಂಡ್ ಈ ಕತೆನ ಅಷ್ಟು ಅದ್ಭುತವಾಗಿ ತೋರಿಸಿರೋದಕ್ಕೆ. ಐ ರಿಯಲಿ ಕಂಗ್ರ್ಯಾಚುಲೇಟ್ ಶಶಾಂಕ್ ಅವ್ರಿಗೆ ಈ ಒಂದು ಸಿನಿಮಾನ ಇಷ್ಟು ಅದ್ಭುತವಾಗಿ ತುಂಬ ಚೊಕ್ಕವಾಗಿ ನೀಟಾಗಿ ತೆಗೆದಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ರಿಯಲಿ ಕಂಗ್ರ್ಯಾಚುಲೇಟ್ ಧನಂಜಯ್ ಅವ್ರಿಗೆ ಪ್ರೆಸೆಂಟಿಂಗ್ ದಿಸ್. ಹೀಗೆ ಇನ್ನೂ ಅದ್ಭುತವಾದ ಸಿನಿಮಾಗಳನ್ನ ಪ್ರೆಸೆಂಟ್ ಮಾಡ್ತಾ ಇರಲಿ, ಇಂಥ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇರಲಿ, ಈ ಥರ ಒಳ್ಳೆ ಸಿನಿಮಾ ನಮ್ಮಂಥ ಆ್ಯಕ್ಟರ್ಸ್ಗೆ ಸಿಗ್ತಾ ಇರಲಿ. ಸೊ ಯಾ, ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಐ ರಿಯಲಿ ರಿಯಲಿ ಲವ್ಡ್ ಇಟ್. ಆ್ಯಂಡ್ ಎಸ್ಪೆಷಲಿ ದ ಸಾಂಗ್, ವಾಸುಕಿ ಅವರು ಹಾಡಿರೋದು ಮೈಸೂರು ರಾಜ್ಯದ ದೊರೆ, ದಟ್ ವಾಸ್ ಮೈ ಫೇವ್ರೇಟ್. ಸೊ ಅದು ಹೈಲೈಟ್ ಆಫ್ ದು ಫಿಲ್ಮ್ ನನಗೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ದೆಮ್. ಆ್ಯಂಡ್ ಎಲ್ಲರೂ ಒಂದು ಸಿನಿಮಾ ನೋಡಬೇಕು, ಇದೇ ಏಜ್ ಗ್ರೂಪ್ಗೆ ಅಂತ ಇಲ್ಲ, ಎಲ್ಲರೂ ನೋಡುವಂಥ ಸಿನಿಮಾ, ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಸಿನಿಮಾ, ಎಲ್ರಿಗೂ ತಲುಪಬೇಕು. ಅದು ನೀವು ನೋಡಿದಾಗ ನಿಮಗೂ ಹಾಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಡೇರ್‌ಡೆವಿಲ್ ಮುಸ್ತಫಾ ಟೀಮ್. ಥ್ಯಾಂಕ್ ಯು. ಡೇರ್‌ಡೆವಿಲ್ ಮುಸ್ತಫಾ ಚಿತ್ರ ಎಲ್ಲ ನೀವು ನೋಡಿದ್ದೀರಿ, ಪೂರ್ಣ ಚಂದ ತೇಜಸ್ವಿ ಅವರ ಕಥೆ ಅಂದಮೇಲೆ ಮುಗಿತು. ಅದರಲ್ಲೂ ನಮ್ಮ ಶಶಾಂಕ್ ಅವರು ಬಹಳ ಚೆನ್ನಾಗಿ ನಿರ್ದೇಶನ ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಹುಡುಗರು ಪುಸ್ತಕ ಪಾತ್ರ ಮಾಡಿದ್ರು, ರಾಮಾನುಜ ಪಾತ್ರ ಮಾಡಿದ್ರು, ಆ ಹುಡುಗರೆಲ್ಲ ಒಬ್ಬೊಬ್ಬರು ಸಹಿತ ಹಡಗರು ಅಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಪ್ರತಿಭಾವಂತ ಪ್ರತಿಭೆ ಉಂಟ. ಆ ಹುಡುಗರು ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಈ ಚಿತ್ರದಲ್ಲಿ. ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಶಶಾಂಕ್ ಅವರು. ಒಟ್ಟಿನಲ್ಲಿ ಇದೊಂದು ಭಾವೈಕ್ಯತೆ ಚಿತ್ರ, ಈ ಭಾವೈಕ್ಯತೆ ಚಿತ್ರ ನಿಜವಾಗಲೂ ಕನ್ನಡ ಚಿತ್ರರಂಗದಲ್ಲಿ ಪ್ರಪ್ರಥಮ ಬಂದಾಗಿದೆ ಇದು. ಈ ಚಿತ್ರ ಯಶಸ್ವಿಯಾಗಬೇಕು ಅದಕ್ಕೆ ನಮ್ಮ ಅಭಿಮಾನ ಎನ್ನದಾದ್ರಿಂದ ನೀವೆಲ್ಲ ಸಹಕಾರ. ನಮಸ್ಕಾರ. ಡೇರ್‌ಡೆವಿಲ್ ಮುಸ್ತಫಾ ಈ ಹೆಸರು ಕೇಳಿದ್ರೇ ನಮಗೊಂದು ರೋಮಾಂಚನ, ಯಾಕೆಂದರೆ ಪೂರ್ಣಚಂದ್ರ ತೇಜಸ್ವಿಯವರ ಈ ಕಥೆಯನ್ನು ಓದಿ ನನ್ನ ಸಂವೇದನೆಯು ಒಂದು ಹೊಸ ಒಂದು ಸಂವೇದನೆಯ ಒಂದು ವಿಸ್ತರಣೆಗೆ ನಾನು ತಯಾರಾದದ್ದು. ಆ ಕಥೆ ಮೊದಲ ಬಾರಿಗೆ ಪ್ರಕಟವಾದಾಗ ಅದನ್ನು ಪತ್ರಿಕೆಯಲ್ಲಿ ಓದಿದ್ದೆ. ಅದು ನನ್ನ ಮೇಲೆ ಮಾಡಿದ ಪ್ರಭಾವ ಅತ್ಯಂತ ಆಳವಾದದ್ದು. ಬಹುಶಃ ಒಂದು 40 ವರ್ಷಗಳ ಹಿಂದೆ, 4 ದಶಕದ ಹಿಂದೆ ನಾನು ನೋಡಿದ ತೇಜಸ್ವಿಯವರ ಆ ಕಥೆ ಇವತ್ತು ಹೊಸ ತಲೆಮಾರಿನ ನಾನಾ ರೀತಿಯ ಪ್ರತಿಭಾವಂತರ ಒಂದು ಸಂವೇದನೆಯ ಫಲವಾಗಿ ಒಂದು ಚಲನಚಿತ್ರವಾಗಿ ಈಗ ಮೂಡಿ ಬಂದಿದೆ. ಅದನ್ನು ನೋಡಿ ನಾನು ನಿಜಕ್ಕೂ ಮಂತ್ರಮುಗ್ಧನಾಗಿದ್ದೇನೆ. ಎಲ್ಲ ರೀತಿಯ ಮನುಷ್ಯನ ಭಾವ ಸುಳಿಗಳನ್ನು ಬೇರೆ ಬೇರೆಯ ಇವತ್ತಿನ ಸಂದರ್ಭಕ್ಕೂ ಕೂಡ ಹೆಚ್ಚು ಪ್ರಸ್ತುತವಾಗುವಂಥ ಒಂದು ನಮಗೆಲ್ಲರಿಗೂ ಬೇಕಾಗುವಂಥ ಅಂಶಗಳನ್ನು ಹೊಂದಿರುವಂಥ ಈ ಚಿತ್ರ ಬಹುಶಃ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರು ಮನಸ್ಸನ್ನು ಕಲ್ಕತ್ತೆ. ನಾನು 2.5 ಗಂಟೆಯಿಂದ ಚಿತ್ರ ನೋಡ್ತಾ ಇದ್ದೀವಿ. ಇಡೀ ಚಿತ್ರಮಂದಿರದಲ್ಲಿ ಸತತವಾಗಿ ಕಂಟಿನ್ಯೂಯಸ್ ಆಗಿ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ತಾ ಇದ್ದರು. ಆಮೇಲೆ ಒಬ್ಬರ ಹೆಸರು ಹೇಳೋ ಹಾಗಿಲ್ಲ, ನಿರ್ದೇಶಕರಿಂದ ಹಿಡಿದು ಪ್ರತಿಯೊಬ್ಬರ ತನಕ ಎಲ್ಲರೂ ಅದ್ಭುತವಾದಂಥ ಪ್ರಬುದ್ಧವಾದಂಥ ಒಂದು ಒಂದು ಕಾಸ್ಟಿಂಗ್ ಅಂತ ಹೇಳ್ತೇವೆ. ಸಂಗೀತ ಇರಬಹುದು, ಬರವಣಿಗೆ ಇರಬಹುದು, ಎಲ್ಲವೂ ಕೂಡ ತೇಜಸ್ವಿಯರ ಆ ಕಥೆಯನ್ನು ಇನ್ನೊಂದು ನೆಲೆಗೆ ವಿಸ್ತರಣೆ ಮಾಡುವಂಥ ಈ ಚಿತ್ರ ಬಂದಿದೆ. ಈ ಚಿತ್ರಕ್ಕೆ ಶುಭವಾಗಲಿ. ನೀವೆಲ್ಲ ಈ ಚಿತ್ರವನ್ನು ನೋಡಲಿ. ಹೆಚ್ಚು ಜನ ಈ ಚಿತ್ರವನ್ನು ನೋಡಿದಷ್ಟು ಕೂಡ ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಯ ಹೊಸ ಕಿಟಕಿಗಳು ಬಾಗಿಲುಗಳು ತೆರೀತವೆ ಅಂತ ನಾನು ನಂಬಿದ್ದೇನೆ. ನನಗೆ ತುಂಬ ಸಂತೋಷವಾಗಿದೆ. ನಮಸ್ಕಾರ. ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ, ತುಂಬ ಖುಷಿ ಆಯಿತು. ಬ್ರಿಲಿಯಂಟ್ ಸಿನಿಮಾ,
ನಮ್ಮ ತಂದೆಯವರಿದ್ರೂ ಇದನ್ನು ತುಂಬ ಖುಷಿ ಪಟ್ಟಿರೋರು. ಮತ್ತು ಎಂಟರ್ಟೈನ್ಮೆಂಟು ತುಂಬ ಚೆನ್ನಾಗಿದೆ, ಆ ಸಿನಿಮಾದುದ್ದಕ್ಕೂ ತುಂಬ ಚೆನ್ನಾಗಿ ನೋಡ್ಬೋದಾಯಿತು, ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಆ್ಯಕ್ಟ್ರೆಸ್ಗಳೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್ ಫಾರ್ ದ ಪ್ರೊಡಕ್ಷನ್. ಪ್ರತಿಯೊಬ್ಬರೂ ಇದನ್ನು ನೋಡಿ ಆನಂದಿಸಬೇಕು, ಈಗಿನ ಕಾಲಕ್ಕೆ ತುಂಬ ರೆಲೆವೆಂಟ್ ಆಗಿದೆ, ಎಲ್ಲರೂ ನೋಡಿ ಖುಷಿ ಪಡಬೇಕು. ಥ್ಯಾಂಕ್ಸ್. ನಮಸ್ತೆ, ನಾನು ತೇಜಸ್ವಿ ಅವ್ರ ಮಗಳು ಈಶಾನಿ ಅಂತ. ಡೇರ್ ಡೆವಿಲ್ ಮುಸ್ತಫಾ ಸುಮಾರು 3 ವರ್ಷದಿಂದಲೇ ನಾವು ಯಾವಾಗ ಹೊರಗೆ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಒಂದು ಸಣ್ಣ ಕತೆನ ಎಷ್ಟು ಚೆನ್ನಾಗಿ ಅವರು ತೊಗೊಂಡು ಬಂದಿದ್ದಾರೆ ಅಂದರೆ ಎವ್ರಿಬಡಿ ಮಸ್ಟ್ ಸೀರಿಯಸ್. ಅದ್ರ ಜೊತೆಗೆ ಬಿಲ್ಡಪ್ ಮಾಡಿರೋದು ಪ್ಲಸ್ ಕಾಸ್ಟಲ್ಲಿ ಎಲ್ಲರೂ ಹೊಸಬ್ರೆ ಇಷ್ಟು ಲೆವೆಲಲ್ಲಿ ಇವರು ಇದನ್ನು ಆ್ಯಕ್ಟ್ ಮಾಡ್ತಾರೆ ಎಲ್ಲ, ಮತ್ತು ಇಷ್ಟು ಲೆವೆಲಲ್ಲಿ ಇದನ್ನು ತರ್ತಾರೆ ಅಂತ ನೆನೆಸಿರಲಿಲ್ಲ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಇನ್ನೇನು ಹೇಳೋಕ್ಕಾಗಲ್ಲ, ಮತ್ತೆ ಮತ್ತೆ ನೋಡೋಣ ಅನ್ನೋ ಆಸೆ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಇದ್ರದ್ದು ಎಡಿಟಿಂಗು ತುಂಬ ಸೂಪರ್ಬ್ ಆಗಿದೆ. ಸಿನಿಮಾ ಜೊತೆಗೆ ಆ್ಯನಿಮೇಷನ್ ಸೇರಿಸಿರೋದು ಎಲ್ಲ ಇಟ್ಸ್ ಸಿಂಪ್ಲಿ ಸೋ ಬ್ಯೂಟಿಫುಲ್. ಎಲ್ಲರೂ ದಯವಿಟ್ಟು ನೋಡಿ ಇದನ್ನ ಎಂಜಾಯ್ ಮಾಡಿ. ನಾವು ನಮ್ಮ ತಂದೆ ಕತೆನ ಓದ್ ಎಂಜಾಯ್ ಮಾಡ್ತಿದ್ವಿ, ಇವಾಗ ಇಲ್ಲಿ ನೋಡಿ ಇನ್ನೂ ಡಬಲ್ ಟ್ರಿಪಲ್ ಎಷ್ಟು ಸಲ ಎಂಜಾಯ್ ಮಾಡಬಹುದು ಅಂದರೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ, ಪ್ರೋತ್ಸಾಹಿಸಿ. ಪ್ರತಿಯೊಬ್ಬರು ಅದರಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರು ಡೈರೆಕ್ಟರ್ಗಳು ಮತ್ತು ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಮತ್ತು ಜನಗಳೇ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಮುಂದೆ ತಂದಿರೋದು, ನೀವು ಎಲ್ಲರೂ ನೋಡಿ ಆ್ಯಂಡ್ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ಸ್ ಅಲಾಟ್. ಎಲ್ರಿಗೂ ನಮಸ್ಕಾರ. ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವರ ಕತೆಗಳನ್ನ ನಾವೆಲ್ಲರೂ ಓದ್ತಿದ್ವಿ, ಕೇಳ್ತಿದ್ವಿ. ಇವತ್ತು ಇಂಥ ಒಂದು ಓದುಗಾರರೇ ಇವತ್ತು ಆ ಒಂದು ಕತೆಯ ಒಂದು ದೃಶ್ಯವನ್ನು ಸೃಷ್ಟಿ ಮಾಡಿರೋದು ಅಥವಾ ಪ್ರಪಂಚವನ್ನು ಸೃಷ್ಟಿ ಮಾಡಿರೋದು ನೋಡಲಿಕ್ಕೆ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದು ಕತೆ ಪ್ರಾರಂಭವಾದಾಗಿಂದನೂ ಕೂಡ ನನಗೆ ತುಂಬ ಇಷ್ಟ ಆಗಿದ್ದು ಅವರೆಲ್ಲರ ಒಂದು ಸಂಭಾಷಣೆ. ಇಡೀ ಚಿತ್ರದ ಸಂಭಾಷಣೆ ಸಿಕ್ಕಾಪಡೆ ತುಂಬ ಚೆನ್ನಾಗಿದೆ. ಆಮೇಲೆ ಹಾಡುಗಳಾಗಿರಬಹುದು, ಯಾವಾಗ ಏನೋ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಅದು ಯಾವಾಗ ನಮ್ಮನ್ನೆಲ್ಲರೂ ಒಂದು ಮಾಡುತ್ತೋ ಅವಾಗ ಬಹುಶಃ ನಮ್ಮೆಲ್ಲರಲ್ಲೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ವಿಭಿನ್ನ ಬೇರೆ ಅನ್ನೋ ಒಂದು ಭಾವನೆ ಇರಲ್ಲ. ನಾವೆಲ್ಲರೂ ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವಂಥ ಒಂದು ಮಾತು ಬಹುಶಃ ಅಲ್ಲಿ ನಿಜವಾಗ್ಲೂ ಒಂದಾಗಿ ಕಾಣುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಪ್ರತಿಯೊಬ್ಬರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಒಂದು ಅಬಚೂರು ಮತ್ತು ಆ ಪುಚ್ಚಂತೆ ಅನ್ನುವ ಒಂದು ಪ್ರಪಂಚನ ನೋಡಿ ನನಗೆ ಸಿಕ್ಕಾಪಡೆ ಖುಷಿಯಾಯಿತು. ಬಹುಶಃ ನಿಮ್ಮೆಲ್ರಿಗೂ ಕೂಡ ಅಷ್ಟೇ ಒಂದು ಸುಂದರವಾದ ಅನುಭವ ನಿಮ್ಮೆಲ್ರಿಗೂ ಸಿಗುತ್ತೆ. ಬನ್ನಿ, ನೀವೆಲ್ಲರೂ ಥಿಯೇಟ್ರಲ್ಲಿ ನೋಡಿ. ನಾಳೆನೇ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಪುಚ್ಚಂತೆ ಪ್ರಪಂಚವನ್ನು ಡೇ ಡೆವಿಲ್ ಮುಸ್ತಫಾ ಮತ್ತು ಅಯ್ಯಂಗಾರ್ ಅವರ ಮುಖಾಂತರ ನಾವೆಲ್ಲರೂ ಅದನ್ನು ಆನಂದಿಸೋಣ. ದಯವಿಟ್ಟು ನೀವೆಲ್ಲರೂ ಕೂಡ ಡೇ ಡೆವಿಲ್ ಮುಸ್ತಫಾನ ನೋಡಲೇಬೇಕು. ಥ್ಯಾಂಕ್ ಯು. ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾ ನೋಡಿದ್ವಿ. ಈ ಕಾಲಘಟ್ಟಕ್ಕೆ ಬಹಳ ಅವಶ್ಯಕವಾಗಿ ಬೇಕಾದಂಥ ಒಂದು ಸಿನಿಮಾ ಇದು. ಸಿನಿಮಾಗಳ ಮೂಲಕ ಯಾವತ್ತೂ ಕಲೆ ಅನ್ನೋದು ಜನರನ್ನು ಬೆಸೆಯೋಕ್ಕೆ, ಮನಸ್ಸುಗಳನ್ನು ಬೆಸೆಯೋಕ್ಕೆ ಬಳಕೆ ಆಗಬೇಕು. ಆದರೆ ಇವತ್ತಿನ ದಿನಗಳಲ್ಲಿ ಕಲೆ ಅನ್ನೋದು ಜನರನ್ನ ಒಡೆಯೋಕ್ಕೆ, ಸಮಾಜವನ್ನು ಶಾಂತಿಯನ್ನು ಕದಿಡೋಕ್ಕೆ ಬಳಕೆ ಆಗ್ತಿದೆ. ಆದರೆ ಇಲ್ಲಿ ಈ ಸಿನಿಮಾ, ತೇಜಸ್ವಿ ಅವರ ಕತೆ, ನಮ್ಮೆಲ್ಲರ ನೆಚ್ಚಿನ ಲೇಖಕರಾದಂಥ ಪೂರ್ಣಚಂದ್ರ ತೇಜಸ್ವಿ ಅವರ ಕತೆ, ಎಲ್ಲ ಈ ದ್ವೇಷ ಹರಡುವಂಥ ಒಂದು ಇದು ಸಿನಿಮಾಗಳಿಗೆ ಕೌಂಟರ್ ಸಿನಿಮಾ ಥರ ಇದೆ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಹೊಸ ಟೀಮು ಮಾಡಿದರೂ ಕೂಡ ಸಿನಿಮಾ ಅನಿಸಲ್ಲ. ಆ್ಯಕ್ಚುಲಿ ಹೊಸ ಹುಡುಗರು, ಹೊಸ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಹೊಸಬ್ರು. ನಮ್ಮ ಎದುರುಗಡೆ ನಡೀತಿದೆಯೇನೋ ಎನ್ನುವಷ್ಟು ಸಹಜವಾಗಿದೆ. ನಮ್ಮ ಕಾಲೇಜ್ ದಿನಗಳು, ನಮ್ಮ ಸ್ಕೂಲ್ ದಿನಗಳು ನಮಗೆ ನೆನಪಾಗುತ್ತೆ, ನಮ್ಮ ಕಾಲೇಜ್ ದಿನಗಳು ನಮಗೆ ನೆನಪಾಗುತ್ತೆ, ನಮ್ಮ ಸರ್ಗಳು ನೆನಪಾಗ್ತಾರೆ, ನಾವು ಆಡಿದ ತುಂಟಾಟಗಳು ನೆನಪಾಗುತ್ತೆ, ನಮ್ಮ ಪರಿವರ್ತನೆಗಳು, ನಾವೇನು ಬುದ್ಧಿ ಕಲ್ತ್ವಿ ಅದೆಲ್ಲವನ್ನು ನೆನಪಾಗಿಸುವಂಥ ಒಂದು ಅದ್ಭುತವಾದ ಸಿನಿಮಾ. ತುಂಬ ಸಿನಿಮಾಗಳನ್ನ ನಾವು ಹೊಗಳ್ತೀವಿ, ಆದರೆ ನಿಜವಾಗಲೂ ಹೊಗಳಿಕೆ ಅರ್ಹವಾದ ಸಿನಿಮಾ ಇದು. ಈ ಕಾಲಘಟ್ಟದಲ್ಲಿ ಇಂಥ ಸಿನಿಮಾಗಳನ್ನ ಪ್ರೋತ್ಸಾಹಿಸಲೇಬೇಕು, ಗೆಲ್ಲಿಸಲೇಬೇಕು. ದಯವಿಟ್ಟು ನೋಡಿ, ನಿಮ್ಮ 2.5 ಗಂಟೆ ಏನಿದೆ, ನಿಮಗೆ ಮೆಮೊರೇಬಲ್ ಆಗಿಸುವಂಥ ಸಿನಿಮಾ. ತೇಜಸ್ವಿ ಅವರ ಕತೆಗಳೇ ಅಷ್ಟೇ, ಒಂದು ದೊಡ್ಡ ಹ್ಯೂಮರ್ ಇರೋದ್ರ ಜೊತೆಗೆ ಒಂದು ಒಳ್ಳೆಯ ಸಂದೇಶ ಇರುತ್ತೆ. ಆ ಸಂದೇಶವನ್ನು ತೇಜಸ್ವಿ ಅವರನ್ನು ಒಂದು ನಟ್ಶೆಲಲ್ಲಿ ಕಟ್ಕೊಡಂಗಿದೆ ಈ ಸಿನಿಮಾ.
ದಯವಿಟ್ಟು ಈ ಸಿನಿಮಾನ ಕನ್ನಡಿಗರು ಗೆಲ್ಲಿಸಲೇಬೇಕು. ದಯವಿಟ್ಟು 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 ಈ ಸಿನಿಮಾ ನೋಡಿ. ಎಲ್ಲರಿಗೂ ನಮಸ್ತೆ. ನಾನು ಕೂಡ ತೇಜಸ್ವಿ ಅವರ ದೊಡ್ಡ ಅಭಿಮಾನಿ, ಅಂದರೆ ಅವರು ಬರವಣಿಗೆ ಅಭಿಮಾನಿ. ಸೊ ಈ ಸಿನಿಮಾ ಕತೆ ನಾನು ಪುಸ್ತಕದಲ್ಲಿ ಓದಿದ್ದೆ. ಅದು ಹೆಂಗಿರುತ್ತೆ ಸಿನಿಮಾ ಅಂತ ನೋಡೋಣ ಅಂತ ಬಂದೆ. ಬಟ್ ಬರಹ ಅದ್ರ ಪುಸ್ತಕ ಓದಬೇಕಾದ್ರೆ ನಮ್ಮೊಂದು ಇಮ್ಯಾಜಿನೇಷನ್ ಇರುತ್ತೆ. ಅದಕ್ಕಿಂತ ತುಂಬ ಬೆಟ್ರಾಗಿ ಮಾಡಿದ್ದಾರೆ ಸಿನಿಮಾನ. ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದಿಷ್ಟು ಎಕ್ಸ್ಟೆಂಡೆಡ್ ವರ್ಷನೂ ಇದೆ, ಕ್ರಿಕೆಟ್ದೆಲ್ಲ ಪುಸ್ತಕದಲ್ಲಿ ಅಷ್ಟೊಂದಿಲ್ಲ, ಇವರು ಆ್ಯಡ್ ಮಾಡಿದ್ದಾರೆ. ಬಟ್ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ಈ ಥರ ಸಿನಿಮಾಗಳು ಗೆಲ್ಲಬೇಕು. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಗೆಲ್ಲಿಸಿ. ಒಳ್ಳೆಯದು. ಕಾರ್ತಿಕ್ ಪಾತ್ರ ಅಂತೇಳಿ, ನಾನು ಡೇಡೆವಲ್ ಮುಸ್ತಫಾ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ದಮ್ಮಣಿಗೆ ಅಂತೇಳಿ. ಏನಂದರೆ ಈಗ ಸದ್ಯಕ್ಕೆ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳೋ ಒಂದು ಪ್ರಶ್ನೆ ಮೂಡೇ ಮೂಡ್ತದೆ ಯಾವುದೇ ಒಂದು ಸಿನಿಮಾ ಬಂದರೆ. ಈ ಸಿನಿಮಾ ಯಾಕೆ ನೋಡ್ಬೇಕು ಇರಬೇಕು, ನಾಸ್ಟಾಲ್ಜಿಕ್ ಫೀಲ್ ಇರಬೇಕು, ಫನ್ ಇರಬೇಕು. ಅದ್ಭುತವಾದ ಚಿತ್ರವನ್ನು ಮಾಡಿದ್ದಾರೆ. ಅದು ನಿಮಗೆಲ್ಲೂ ಒಂದು ಕ್ಷಣ ಅವಳ ಇದನ್ನು ನಿಮ್ಮನ್ನು ಡೈವರ್ಷನ್ ಇದು ಮಾಡಲ್ಲ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ತೇಜಸ್ವಿ ಅವ್ರ ಜೊತೆ ಸುಮಾರು ದಿವಸ ಅವ್ರ ಜೊತೆಲಿದ್ದೆ. ನಾನು ಜೊತೆಗೆ ಅವರ ಜೊತೆ ಸುಮಾರು ಅನುಭವಗಳು ನನ್ನ ಹತ್ರ ಇದೆ. ಬಟ್ ಇದನ್ನೆಲ್ಲ ಹೇಳೋಕ್ಕಲ್ಲ. ಬಟ್ ಪಿಕ್ಚರ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ನಿಮ್ಮ ಒಂದೊಂದು ಕ್ಷಣವೂ, ಒಂದೊಂದು ಡೈಲಾಗು ಕೂಡ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಮತ್ತು ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಇಟ್ಸ್ ಮೋಸ್ಟ್ ಬಿಲೀವೇಬಲ್. ಆ ಥರ ಮಾಡಿದ್ದಾರೆ ಕ್ಯಾರೆಕ್ಟರೈಸೇಷನ್ನು. ಅದು ನನಗೆ ತುಂಬ ಇಷ್ಟ ಆಯಿತು. ಪಿಕ್ಚರ್ ಅಂತೂ ನನ್ನ ಪ್ರಕಾರ ಸಕ್ಸಸ್ ಆಗಬೇಕು. ನೋಡೋಣ. ಆಲ್ ದಿ ಬೆಸ್ಟ್ ಫಾರ್ ದಿ ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಎವ್ರಿಬಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಅದ್ಭುತವಾದ ಸಿನಿಮಾ ನೋಡಿದೆ ಇವಾಗ ತಾನೆ. ನಾನು ಯೂಶ್ವಲಿ ಮಾತಾಡೋದೇ ಇಲ್ಲ, ಸಿನಿಮಾ ಇಷ್ಟ ಆದ್ರೆ ಹೊರಟು ಹೋಗ್ತೀನಿ. ಬಟ್ ಈ ಸಿನಿಮಾ ಶಶಾಂಕ್ ಅವರು ಕಾಂಬಿನೇಷನ್ ಆಫ್ ತೇಜಸ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗ್ರೇಟ್ ಫನ್ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ತುಂಬ ಒಂದು ಮನುಷ್ಯತ್ವ ಏನು ಅಂತ ಹೇಳ್ಕೊಡುತ್ತೆ. ನನಗೊಂದು ನಾನು ಮಲ್ಗುಡಿ ಡೇಸ್ ಮಾಡಿದ್ದೆ ಅದೇ ನೆನಪಾಯ್ತು. ಆ ಥರ ಒಂದು ಇನ್ನೋಸೆನ್ಸು, ಒಂದು ಬ್ಯೂಟಿಫುಲ್ ಇದು. ಈ ಟೈಮಲ್ಲಿ ಎಷ್ಟು ಜನ ಹೇಳ್ತಾರೆ ಒಂದು ದ್ವೇಷದ ಮಾಡಿದ ಸಿನಿಮಾನ ಹಿಟ್ ಮಾಡಿ ಅಥವಾ ಟ್ಯಾಕ್ಸ್ ಫ್ರೀ ಮಾಡ್ತಾರೆ. ಇದನ್ನು ಟ್ಯಾಕ್ಸ್ ಫ್ರೀ ಮಾಡಬೇಕು, ಯಾಕಂದರೆ ಪ್ರೀತಿ ಹೇಳ್ಕೊಡುತ್ತೆ, ಮನುಷ್ಯತ್ವ ಹೇಳ್ಕೊಡುತ್ತೆ, ಮಾನವೀಯತೆ ಹೇಳ್ಕೊಡುತ್ತೆ. ಆ್ಯಂಡ್ ಎಲ್ಲ ಮಕ್ಕಳಂತೂ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಸೊ ವಂಡರ್ಫುಲ್ ಫಿಲ್ಮ್. ಪ್ಲೀಸ್ ಸೀ ಇಟ್. ಎಲ್ಲ ಮಕ್ಕಳು ತಾಯಂದಿರು ತಂದಿದ್ದೀರು ನೋಡುವಂಥ ಸಿನಿಮಾ ಇದು. ಇಟ್ಸ್ ಗ್ರೇಟ್, ಯು ಲವ್ ಫನ್. ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಮೆಸೇಜ್, ಒಂದು ಒಳ್ಳೆ ಮನುಷ್ಯತ್ವ ಇಂಪಾರ್ಟೆಂಟ್ ಅಲ್ವಾ ಇದೆಲ್ಲದಕ್ಕಿಂತ, ಜಾತಿ ಧರ್ಮ ಅದೆಲ್ಲದಕ್ಕಿಂತ ಅಂತ ಒಂದು ಮೆಸೇಜ್ ಇದೆ. ಖಂಡಿತ ನೋಡಿ. ಕನ್ನಡದ ಸಿನಿಮಾ ಸಂದರ್ಭದಲ್ಲಿ ನಮ್ಮ ಪ್ರಕಾರ, ನನ್ನ ಪ್ರಕಾರ ಬಹಳ ಮುಖ್ಯವಾದ ಸಿನಿಮಾ ಇದು. ನಮ್ಮ ಸಿನಿಮಾಗಳಲ್ಲಿ ಅತ್ಯುತ್ತಮ ಸಿನಿಮಾಗಳು ಅನ್ನೋ ಒಂದು ಪಟ್ಟಿ ಇದ್ದರೆ ಅದರಲ್ಲಿ ಈ ಡೇರ್ಡೆವಿಲ್ ಮುಸ್ತಫಾ ಸೇರುತ್ತೆ. ತೇಜಸ್ವಿಯವರು ಯಾವಾಗಲೂ ಪ್ರಸ್ತುತ. ಅದರಲ್ಲಿ ತೇಜಸ್ವಿಯವ್ರನ್ನ ಈ ರೀತಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ಬಹಳ ಸೊಗಸಾದ ವಿಷಯ, ಅದ್ಭುತವಾದ ವಿಷಯ. ಇತ್ತೀಚೆಗೆ ನಾವು ಆಗಾಗ ಕೇಳ್ತಾ ಬಂದಿರ್ತೀವಿ ಸಿನಿಮಾ ಒಂದು ಪ್ರಬಲವಾದ ಮಾಧ್ಯಮ ಅಂತ. ಆದರೆ ಇತ್ತೀಚೆಗೆ ಏನಾಗ್ತಿದೆ, ಸಿನಿಮಾನ ಜನರ ಮಧ್ಯ ಬಿರುಕು ಹುಟ್ಟಿಸೋದಕ್ಕೆ, ಜನರನ್ನು ಒಡೆಯೋದಕ್ಕೆ ಬಳಸುವ ಪ್ರಯತ್ನಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿರುವಾಗ ಡೇರ್ ಡೆವಿಲ್ ಮುಸ್ತಫಾ ಒಂದು ಆರ್ಟ್ ಏನು ಮಾಡಬೇಕು, ಒಂದು ಕಲೆ ಏನು ಮಾಡಬೇಕು, ಜನರನ್ನು ಒಟ್ಟುಗೂಡಿಸ್ಬೇಕು, ಎಲ್ಲರೂ ಸೇರಿಸ್ಬೇಕು, ಆ ರೀತಿಯ ಕೆಲಸವನ್ನು ಮಾಡ್ತಿದೆ. ಅದ್ಭುತವಾಗಿ ಮಾಡ್ತಾರೆ. ಬಹಳ ಡೈರೆಕ್ಟಾಗಿ, ಕ್ರಾಸ್ ಆಗಿಲ್ಲ, ಅದ್ಭುತವಾಗಿರುವಂಥ ಅಟೆಂಪ್ಟು. ಎಲ್ಲ ರಂಗಭೂಮಿಯವರು ಸೇರಿ ಮಾಡಿರುವಂಥ ಸಿನಿಮಾ, ಹೊಸಬ್ರು ಮಾಡಿರುವಂಥ ಸಿನಿಮಾ. ಈ ಸಿನಿಮಾ ಗೆಲ್ಲಬೇಕು, ಕನ್ನಡಿಗರು ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀವಿ.